ನೀವಿಬ್ರು ಹಾಗ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿದ್ದೀರಿ? ನಾನೇನಾದ್ರು ಮಂತ್ರ ಹೇಳದ್ನ? ಮಂತ್ರ ಮುಗ್ಧರಾಗ್ಬಿಟ್ಟಿದ್ದೀರಲ್ಲ. ಅದು ಅಜ್ಜಿ ಮಂತ್ರ. ನೀನ್ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯ? ಏನ್ ಸ್ಕೆಚ್ ಹಾಕ್ತಿದ್ದೆ? ಯಾರಿಗಾದ್ರೂ ಮಂತ್ರ ಹಾಕಿ ಮಟಾಶ್ ಮಾಡೋ ಪ್ಲಾನ್ ಇಲ್ಲ ತಾನೆ? ಹಾಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಾಯ್ತು. ಹೋಗ್ರಿ ನೀವು, ತಮಾಷೆ ಮಾಡ್ಬಿಡಿ. ಅಜ್ಜಿ ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಾರೆ ಗೊತ್ತಾ? ಶುಕ್ಲಾಂ ದರಬರಂ ಶಶಿವರ್ಣಂ ನಾಲ್ಕು ಭುಜಂ. ಆಹಾ, ತುಂಬಾ ಸೂತಿಂಗ್ ಆಗಿರುತ್ತೆ. ಅದನ್ನ ನನಗೂ ಹೇಳ್ಕೊಡು ಅಂತ ಕೇಳ್ತಾ ಇದ್ದೆ ಅಲ್ವಾ ಅಜ್ಜಿ? ಅಯ್ಯೋ, ನಿನ್ ಬುದ್ಧಿಗಿಷ್ಟು. ಅಜ್ಜಿ ಹೇಳೋದು ಮಂತ್ರ ಅಲ್ಲ, ಶ್ಲೋಕ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಇದಕ್ಕೆ ಶ್ಲೋಕ ಅಂತಾರೆ. ಹಾ, ಅದೇ ಅದೇ ಶ್ಲೋಕ. ಅದನ್ನೇ ಹೇಳ್ಕೊಡು ಅಂತ ಕೇಳ್ತಾ ಇದ್ದೆ ಅಷ್ಟೇ. ನಿನ್ ತಲೆ, ನೀನು ಶ್ಲೋಕ ಕಲಿತೀಯ, ನಿನ್ ತಲೆಗೆ ಹೋಗುತ್ತಾ ಅದು? ನೀನ್ ಶ್ಲೋಕ ಕಲಿಯೋಷ್ಟರಲ್ಲಿ ವರ್ಷಗಳೇ ಕಳೆದು ಹೋಗುತ್ತೆ. ನಿನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಪಾಪ ಅಜ್ಜಿ ಸುಸ್ತಾಗೋಗ್ತಾರಷ್ಟೇ. ಯೇಸುಪ್ರಭಾ, ಸುಮ್ಮನೆ ಯಾಕೆ ಅಜ್ಜಿಗೆ ಹಿಂಸೆ ಕೊಡ್ತೀಯ? ಅದು ಹೊತ್ತಲದ ಹೊತ್ತಲ್ಲಿ ಮಂತ್ರ ಗಿಂತ್ರ ಅಂತ ಸುಮ್ಮನೆ ಗೋಳಿಕೊಳ್ಬೇಡ. ರಾತ್ರಿ ಆಯಿತು, ಹೋಗಿ ಮಲ್ಕು. ನಿನ್ನ ದಡ್ಡತನದಿಂದ ನನ್ನ ಮುಳುಗಿಸ್ತೀಯ. ಆಯುಷ್ ಮುಗಿದಿರೋರ್ ಜೊತೆ ದೋಣಿ ಹತ್ತದಾಗಾಯ್ತು ನನ್ನ ಪರಿಸ್ಥಿತಿ. ಸಾರಿ ಅಜ್ಜಿ, ಕೋಪ ಮಾಡ್ಕೋಬೇಡ. ಇನ್ನೊಂದ್ಸಲ ಈಗ ಹೊರಗಡೆ ಮಾತಾಡಲ್ಲ. ತಪ್ಪಾಯ್ತು ತಪ್ಪಾಯ್ತು. ಸರಿ ಹೋಗು, ಇಲ್ಲೇನ್ ಗಲಾಟೆ ಮಾಡ್ತಾ ಇದೀಯ? ಇನ್ನೊಂದ್ಸಲ ಮಂಗನಾಟ ಆಡ್ಬೇಡ.